ಆತ್ಮೀಯರೇ, ನಮ್ಮ ಜೀವನದಲ್ಲಿ ಹತ್ತಿರದವರನ್ನ ಕಳ್ಕೊಂಡಾಗ ನಮ್ಮ ಜೀವನ ಒಂದು ಭಾಗವೇ ಕಳ್ಕೊಂಡಂತೆ ಆಗತ್ತೆ. ಅಂಬರೀಷ್ ಅವರು ನನ್ನ ಜೀವವೇ ಆಗಿದ್ರು. ಜನ್ಮ ಜನ್ಮಕ್ಕೂ ಆಗುವಷ್ಟು ಪ್ರೀತಿ ಮತ್ತು ನೆನಪುಗಳನ್ನು ನನಗೆ ಮಾತ್ರ ಅಲ್ಲ, ಅಭಿಮಾನಿಗಳಿಗೂ ಸ್ನೇಹಿತರಿಗೂ ಅವರು ಕೊಟ್ಟು ಹೋದರು. ಈಗ ಆ ಎಲ್ಲ ಸವಿ ನೆನಪುಗಳನ್ನು ಶಾಶ್ವತವಾಗಿ ನಮ್ಮಲ್ಲಿ ಉಳಿಸೋಕೆ ಮುಂಬರುವ ತಲೆಮಾರುಗಳು ಅದನ್ನು ನೋಡಿ ಅದನ್ನು ಆ ಒಂದು ಅನುಭವ ಅವ್ರಿಗೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಮಾರಕದ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿತ್ತು. ಅಂಬರೀಷ್ ಯಾವತ್ತೂ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರಲಿಲ್ಲ. ಆದರೆ ಕೋಟ್ಯಾಂತರ ಸ್ನೇಹಿತರನ್ನ, ಲಕ್ಷಾಂತರ ಅಭಿಮಾನಿಗಳನ್ನ ಅವ್ರು ಸಂಪಾದನೆ ಮಾಡಿದ್ದು ಅದೇ ಅವರ ದೊಡ್ಡ ಆಸ್ತಿಯಾಗಿತ್ತು. ಅಂಬರೀಷ್ ಅವರ ನೆನಪಿಗೆ ಒಂದು ಸ್ಮಾರಕ ಇಷ್ಟೊಂದು ಅದ್ಧೂರಿಯಾಗಿ ಡಿಸೈನ್ ಆಗಿ ಇವತ್ತು ನೀವು ಆ ವಿಡಿಯೋನ ನೋಡಿದ್ರಿ. ಅಂಬರೀಷ್ ಅವರಿಗೆ ಸ್ಮಾರಕ ಏಕೆ ಬೇಕು ಅನ್ನೋದು ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಸಿನಿಮಾ ರಂಗದಲ್ಲಾಗಲಿ, ರಾಜಕೀಯ ರಂಗದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಅಂಬರೀಷ್ ಅವರ ಕೊಡುಗೆ ಏನು ಅನ್ನೋದು ಮುಂಬರುವ ತಲೆಮಾರುಗಳಿಗೆ ಗೊತ್ತಾಗಬೇಕು. ಅದಕ್ಕೆ ಉತ್ತರ ಜಾತಿ, ಧರ್ಮ, ವೃತ್ತಿ ಮತ್ತು ರಾಜಕೀಯ ಪಕ್ಷಕ್ಕೆ ಮೀರಿದ ವ್ಯಕ್ತಿತ್ವ ಅಂಬರೀಷ್ ಅವರದಾಗಿತ್ತು. ಈ ಎಲ್ಲ ಮಾತುಗಳನ್ನು ನಾನು ಬರೀ ಅವರ ಪತ್ನಿಯಾಗಿ ಹೇಳ್ತಾ ಇಲ್ಲ, ಅವರನ್ನು ನಾನು ಒಂದು 30 ವರ್ಷದಿಂದ ಯಾವ ಮಟ್ಟಕ್ಕೆ ನಾನು ಅವ್ರನ್ನ, ಅವರ ವ್ಯಕ್ತಿತ್ವವನ್ನು ನಾನು ನೋಡಿದ್ದೀನಿ, ಅವರ ಜೀವನ ಶೈಲಿ ಏನಿತ್ತು, ಅವರ ಮನೋಭಾವನೆಗಳು ಏನಿತ್ತು ಅನ್ನೋದನ್ನು ಚೆನ್ನಾಗಿ ನಾನು ಸ್ಟಡಿ ಮಾಡಿ ನಾನು ಅವರ ಬರೀ ಪತ್ನಿಯಾಗಿ ಅಥವಾ ಅವ್ರಿಗೆ ಹತ್ತಿರದಿಂದ ನೋಡಿದವ್ರು ಮಾತ್ರ ಅಲ್ಲ, ಅಭಿಮಾನಿಯಾಗಿ ನಾನು ಮಾತಾಡ್ತಿರೋ ಮಾತುಗಳಿವೆ. ಸಿನಿಮಾ ರಂಗ ಅಂತ ಬಂದಾಗ ಅಂಬರೀಷ್ ಅವರು 200ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ರು. ಅದರಲ್ಲಿ ಹಲವಾರು ಚಿತ್ರಗಳು 100 ದಿನ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, 1 ವರ್ಷನೂ ಓಡಿರುವಂಥ ಪಿಕ್ಚರ್ ಎಷ್ಟೋ ಇವೆ. ಆದರೆ ಸಿನಿಮಾ ರಂಗದಲ್ಲಿ ಅವ್ರನ್ನ ಇವತ್ತಿಗೂ ಪ್ರೀತಿಯಿಂದ ನೆನೆಸ್ಕೊಂಡು ಅವರ ನೆನಪುಗಳನ್ನು ಅವರನ್ನು ಮಿಸ್ ಮಾಡಿಕೊಳ್ಳೋದು ಏನಕ್ಕೆ ಅಂದರೆ, ಚಿತ್ರರಂಗದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಮೊಟ್ಟ ಮೊದಲನೇದಾಗಿ ಫಸ್ಟ್ ನಿಂತುಕೊಂಡು ಲೀಡರ್ಶಿಪ್ ತಗೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿ ಯಾರಿಗೂ ಒಂದು ದ್ವೇಷ ಕೋಪ ಉಳಿದಂತೆ ಅಂಬರೀಷ್ ಅವರ ನಾಯಕತ್ವವನ್ನು ವಹಿಸೋರು.